ವಿಶೇಷ ಪ್ರಕಟಣೆ ಇದು ಎರಡನೆಯ ಪ್ರಕಟಣೆ ಆಗಿದೆ 2021 2024 ತ್ರೈವಾರ್ಷಿಕ ಸಭಾಪನ್ನ ಸಮಿತಿಯ ಚುನಾವಣೆಯ ಪ್ರಕಟಣೆ ನಮ್ಮ ಕರ್ನಾಟಕ ಮಧ್ಯ ಸಭಾ ಪ್ರಾಂತದ ನಿಯಮಗಳಿಗೆ ಮತ್ತು ಮಾನ್ಯ ಬಿಷೋಪರ ಚುನಾವಣೆಗಳ ಆದೇಶದ ಮೇರೆಗೆ ಸಭಾಪನ್ನ ಸಮಿತಿಯ ಚುನಾವಣೆಯನ್ನು ಜುಲೈ ತಿಂಗಳ 11ನೇ ತಾರೀಕು ಭಾನುವಾರದಂದು ನಡೆಸಲು ನಿರ್ಧರಿಸಲಾಗಿದೆ ಚುನಾವಣೆಯು ನಮ್ಮ ಆಲಯದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಸಲಾಗುವುದು ಮಧ್ಯಾಹ್ನ 3:30 ಗಂಟೆಯಿಂದ ಮತಗಳ ಎಣಿಕೆಯು ನಡೆಸಲಾಗುವುದು ಸರ್ಕಾರದ ಕೋವಿಡ್ ನಿಬಂಧನೆಗಳನ್ನು ಪಾಲಿಸಲಾಗುವುದು ಜುಲೈ 11ನೇ ತಾರೀಕು ಭಾನುವಾರದಂದು ಕರ್ಫ್ಯೂ ವಿಧಿಸಿದರೆ ಆ ವಾರದಲ್ಲಿ ಮತ್ತೊಂದು ದಿನದಂದು ಚುನಾವಣೆ ನಡೆಸಲಾಗುವುದು ತಾರೀಕು 12ನೇ ದಿನದಂದು ಆ ದಿನವನ್ನು ಸೂಕ್ತ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮ ಗಮನಕ್ಕೆ ಸರ್ಕಾರದ ನಿಯಮದ ಪ್ರಕಾರ ಗಮನಿಸಿ ಈ ತಾರೀಖನ್ನು ಸೂಚಿಸಲಾಗುವುದು ನಾಮಪತ್ರ ಪಡೆದುಕೊಳ್ಳುವ ಮತ್ತು ಸಲ್ಲಿಸುವ ದಿನಾಂಕ 5 ಮತ್ತು 6 ಜುಲೈ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆಯವರೆಗೆ ನಾಮಪತ್ರ ಪರಿಶೀಲನೆ ಜುಲೈ 7ನೇ ತಾರೀಕಿನ ದಿನದಂದು ನಾಮಪತ್ರ ಹಿಂಪಡೆಯಲು ಕಡೆಯ ಸಮಯ 8 ಜುಲೈ 8 ಗಂಟೆಯ ಒಳಗಡೆ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನು 8 ಗಂಟೆಯ ನಂತರ ಆಲಯದ ನೋಟಿಸ್ ಬೋರ್ಡಿನಲ್ಲಿ ಪ್ರದರ್ಶಿಸಲಾಗುವುದು ಅಭ್ಯರ್ಥಿಗಳ ಮತ್ತು ಮತದಾರರ ಅರ್ಹತೆಯ ಬಗ್ಗೆ ಮತದಾರರ ಅಂತಿಮ ಪಟ್ಟಿಯಲ್ಲಿ ಹೆಸರು ಇರತಕ್ಕದ್ದು ಅಭ್ಯರ್ಥಿಗಳು 21 ವರ್ಷದವರು ಆಗಿರತಕ್ಕದ್ದು ಪೂರ್ಣ ಸಭಾಂಗಿಗಳು ಆಗಿರಬೇಕು ದೃಢೀಕರಣ ಹೊಂದಿದವರು ಆಗಿರತಕ್ಕದ್ದು ಸಭಾ ನಿಯಮ ಪಾಲಿಸುವರಾಗಿದ್ದು ಮಾನ್ಯ ಬಿಷೋಪರಿಂದ ಯಾವುದೇ ಶಿಸ್ತಿನ ಕ್ರಮಕ್ಕೆ ಒಳಗಾಗಿರಬಾರದು ಕನಿಷ್ಠ 1 ವರ್ಷದಿಂದ ನಿರಂತರವಾಗಿ ನಮ್ಮ ಸಭೆಯ ಸದಸ್ಯರಾಗಿರಬೇಕು ಮತ್ತು ಬೇರೆ ಸಭೆಯಿಂದ ವರ್ಗಾವಣೆ ಪತ್ರ ಒದಗಿಸತಕ್ಕದ್ದು ಚುನಾವಣೆ ಸಂಬಂಧವಾದ ಯಾವುದೇ ವಿಚಾರಗಳಿಗೆ ಸಭಾಪಾಲಕರನ್ನು ಸಂಪರ್ಕಿಸಬಹುದು ಹೆಚ್ಚಿನ ವಿವರಣೆಗಳನ್ನು ನೋಟಿಸ್ ಬೋರ್ಡಿನಿಂದ ನೋಡಿ ತಿಳಿದುಕೊಳ್ಳತಕ್ಕದ್ದು ಇದು 2ನೇ ಪ್ರಕಟಣೆ